ओम श्री गुरु बसवलिंगाय नमः। बसव टीविया एल्ला वीक्षक बंधुगळिगे नन्न भक्तिपूर्वक शरणु शरणार्थिगळु। ज्ञानद बलदिंद अज्ञानद केडु नोडय्य अंत हेळि बसवण्णरु हेळ्तारे। ई अज्ञानवन्न ओडिसोदिक्के ಬೇರೆ ಯಾವ ಆಯುಧವೂ ಕೂಡ ಕೆಲಸ ಮಾಡೋದಿಲ್ಲ, ಅದು ಜ್ಞಾನವೆನ್ನುವಂತಹ ವೆಫನ್ ನಮಗೆ ಬೇಕಾಗಿದೆ, ಅಸ್ತ್ರ ಬೇಕಾಗಿದೆ। ಆ ಅಜ್ಞಾನ ಅದು ಓಡಬೇಕಂದ್ರೆ ಈ ಜ್ಞಾನದ ಅಸ್ತ್ರವನ್ನು ನಾವು ಬಳಸಲೇಬೇಕಾಗುತ್ತೆ। ಅದರ ಸಹಾಯದಿಂದ ಈ ಅಜ್ಞಾನವನ್ನು ನಾವು ಓಡಿಸಬೇಕಾಗುತ್ತೆ। ಯಾವ ರೀತಿ ಒಂದು ಸಣ್ಣ ಬೆಳಕು ಗಾಢವಾದ ಕತ್ತಲೆಯನ್ನು ಓಡಿಸುತ್ತೋ ಹಾಗೆ ಈ ಜ್ಞಾನ ಅಜ್ಞಾನವನ್ನು ದೂರ ಮಾಡುತ್ತೆ। ಬಸವಾದಿ ಶರಣರ ಒಂದೊಂದು ವಚನದಲ್ಲೂ ಸಹ ಅಂತಹ ಬೆಳಕಿದೆ, ಅಂತಹ ತತ್ವ ಇದೆ, ಅಂತಹ ವಿಜ್ಞಾನ ಇದೆ, ಅಂತಹ ಬ್ರಹ್ಮಜ್ಞಾನ ಇದೆ, ಅಂತಹ ಆನಂದ ಇದೆ। ಇಂತಹ ಆನಂದವನ್ನು ನಾವು ಪಡೆಯುವುದರ ಮುಖಾಂತರ ನಾವು ಪರಿವರ್ತನೆಯ ಆದಿಯಲ್ಲಿ ನಡೆದು ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ ಶ್ರೀ ಬಸವ ಟಿವಿಯ ಮೂಲಕ। ಶರಣರು ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಮಾನವರಿಗೆ ಏಕೈಕ ನಿರಾಕಾರ ಪರಶಿವ ಪರಮಾತ್ಮನನ್ನು ಪರಿಚಯ ಮಾಡಿಸಲಿಕ್ಕೆ ಹೊರಟಿದ್ದಾರೆ। ಅನೇಕ ಉದಾಹರಣೆಗಳನ್ನು ಕೊಡುತ್ತಾ ಹಂತ ಹಂತವಾಗಿ ಜನಗಳಲ್ಲಿ ಆ ನಿರಾಕಾರ ಪರಮಾತ್ಮನ ಅರಿವು ಮೂಡುವಂತೆ ಮಾಡ್ತಾ ಇದ್ದಾರೆ। ಈ ಅರಿವು ಮೂಡಿಸಲು ಶರಣರು ಬೇಕಾದಷ್ಟು ವಚನಗಳನ್ನು ಬರೆದರು। ಅವರು ಸುಮ್ಮನೆ ಬರೀಲಿಲ್ಲ, ಅನುಭವವನ್ನು ಅನುಭವಿಸಿ ಆ ನಿರಾಕಾರ ಪರಮಾತ್ಮನನ್ನು ಅವರು ದರ್ಶನ ಮಾಡಿ ನಂತರ ನಮಗೆ ಅನುಭವವನ್ನು ನಮಗೆ ವಚನಗಳ ಮುಖಾಂತರ ನಮಗೆ ಕೊಟ್ಟಿದ್ದಾರೆ। ಯಾರನ್ನು ನಾವು ದೇವರು ಅಂತ ಒಪ್ಪಿಕೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಿನ್ನ ದೇವರು ಯಾರಮ್ಮ, ನಿನ್ನ ಭಕ್ತಿ ಯಾರಿಗೆ ಕೊಡ್ತೀಯ, ನೀನು ಯಾರನ್ನು ದೇವರು ಅಂತ ಒಪ್ಪಿಕೊಳ್ತೀಯ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಆ ತಾಯಿ ಹೇಳ್ತಾರೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದೆ, ಎಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನು ಒಲಿದೆ, ಎಲೆ ಅವ್ವಗಳಿರ ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚೆಲುವಂಗೆ ನಾನು ಒಲಿದೆ, ಸೀಮೆಯಿಲ್ಲದ ನಿಸ್ಸೀಮನಿಗೆ ನಾನು ಒಲಿದೆ, ಮಲ್ಲಿಕಾರ್ಜುನನೆಂಬ ಆ ಗಂಡಂಗೆ ಮಿಗೆ ಮಿಗೆ ಒಲಿದೆ, ಎಲೆ ಅವ್ವ ಈ ಸಾವ ಕೆಡುವ ಈ ಗಂಡರ ಒಯ್ದು ಒಲೆಯಲ್ಲಿಕ್ಕು ಅಂತ ಹೇಳ್ತಾರೆ। ಯಾರನ್ನ ಅಕ್ಕ ಮಹಾದೇವಿ ದೇವರು ಅಂತ ಹೊಕೊಂಡಿದ್ದಾರೆ ಅಂದರೆ, ಯಾರಿಗೆ ಸಾವಿಲ್ಲವೋ ಅಂದರೆ ಯಾರು ಹುಟ್ಟೋದಿಲ್ಲ ಅವನಿಗೆ ಸಾವಿರೋದಿಲ್ಲ, ಹುಟ್ಟು ಸಾವು ಇಲ್ಲದವನಿಗೆ
ಹುಟ್ಟು ಸಾವು ಇಲ್ಲದವನಿಗೆ ಕೇಳಿಲ್ಲ ಅಂತಂದರೆ ಸಾಯೋದಿಲ್ಲ ಅವನಿಗೆ ಯಾರೋ ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ ರೂಹಿಲ್ಲದ ಅವನಿಗೆ ಯಾವುದೇ ರೂಪ ಇಲ್ಲ ಆಕಾರ ಇಲ್ಲ ಅಂತಹ ಚಲುವಂಗೆ ನಾನು ಒಲೆದಿದ್ದೇನೆ ಅಂತಹ ಪರಮಾತ್ಮನನ್ನು ನಾನು ನನ್ನ ಒಡೆಯ ನನ್ನ ತಂದೆ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ ಅವನು ಎಂತವನು ಅಂತಂದ್ರೆ ಅವನು ಎಲ್ಲೋ ಒಂದು ಕಡೆ ಒಂದು ಜಾಗದಲ್ಲಿ ಇರುವವನಲ್ಲ ಎಲ್ಲೋ ಒಂದು ಕಡೆ ಬಂಧಿಸಿ ಇಡಲಿಕ್ಕೆ ಅವನಿಗೆ ಆಗೋದಿಲ್ಲ ಅವನಿಗೆ ಎಡೆ ಇಲ್ಲ ತೆರೆ ಇಲ್ಲ ಕುರುಹಿಲ್ಲ ಅವನಿಗೆ ಯಾವುದೇ ಗುರುತುಗಳಿಲ್ಲ ಅವನಿಗೆ ಹಿಂಗಿದೆ ಹಾಗಿದೆ ಕೈಗಳಿದೆ ಕಾಲುಗಳಿದೆ ಇಲ್ಲ ನಾವು ಕಲ್ಪಿಸಿಕೊಂಡು ಅದೆಷ್ಟೋ ದೇವರುಗಳನ್ನು ನಾವು ಇಟ್ಕೊಂಡಿದ್ದೀವಿ ನೋಡ್ರಿ ಒಂದೊಂದು ದೇವರಿಗೆ ನಾಲ್ಕು ನಾಲ್ಕು ಕೈಗಳು ಆ ಕೈಗಳಿಗೆ ಅಸ್ತ್ರಗಳು ಆ ಕೈಗಳಿಗೆ ಅಸ್ತ್ರಗಳು ಒಂದೊಂದು ಅಸ್ತ್ರ ನೋಡಿದ್ರೂ ಕೂಡ ಭಯ ಭಯೋತ್ಪಾದನೆ ದೇವರುಗಳ ತರ ಕಾಣಿಸ್ತಾ ಇದೆ ಇಲ್ಲಿ ಯಾವುದೇ ಕುರುಹು ಇಲ್ಲ ನನ್ನ ಪರಮಾತ್ಮನಿಗೆ ನನ್ನ ದೈವನಿಗೆ ನನ್ನ ಒಡೆಯನಿಗೆ ಯಾವುದೇ ಕುರುಹು ಇಲ್ಲ ಆಕಾರ ಇಲ್ಲ ಅಂತವನಿಗೆ ನಾನು ದೇವರು ಅಂತ ಒಪ್ಪಿಕೊಂಡಿದ್ದೀನಿ ಎಲೆ ಹವ್ವಗಳಿರಾ ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚಲುವಂಗೆ ನಾನು ಇದೆ ಅಂತ ಹೇಳ್ತಾರೆ ಅವನಿಗೆ ಭವಬಂಧನವಿಲ್ಲ ಅವನು ಯಾರಿಗೂ ಹೆದರೋದಿಲ್ಲ ಅವನೊಬ್ಬ ಸಾರ್ವಭೌಮ ಅವನೊಬ್ಬ ಸರ್ವಶಕ್ತ ಅವನೊಬ್ಬ ಅಖಂಡವಾದಂಥ ಚೈತನ್ಯ ಶಕ್ತಿ ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಅವನೊಬ್ಬನೇ ಸ್ವಯಂಭೂ ಆಗಿರ್ತಕ್ಕಂಥ ಈ ಭವಬಂಧನವನ್ನು ಮೀರಿರ್ತಕ್ಕಂಥ ಆ ಭವಬಂಧನವೇ ಅವನಿಗೆ ಇಲ್ಲದಂತಹ ಆ ಚಲುವಂಗೆ ನಾನು ಒಲೆದಿದ್ದೇನೆ ಅವನು ಸೀಮೆ ಇಲ್ಲದ ನಿಸ್ಸೀಮ ಅವನಿಗೆ ನಾವು ಬೌಂಡ್ರಿ ಹಾಕಲಿಕ್ಕೆ ಆಗುವುದಿಲ್ಲ ಅವನು ಎಂಥವನು ಅಂತಂದರೆ ಅವನನ್ನು ಚೌಕಟ್ಟು ಮಾಡಿ ಹಾಕೋದಕ್ಕಾಗೋದಿಲ್ಲ ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ನಾಲ್ಕು ಗೋಡೆಗಳನ್ನು ಕಟ್ಟಿ ಅದರೊಳಗಡೆ ದೇವರಿದ್ದಾನೆ ಅದರಲ್ಲಿ ನಾವು ಬಂಧಿಸಿಟ್ಟಿದ್ದೀವಿ ಬೆಳಗ್ಗೆ ಮುಹೂರ್ತ ಶುಭ ಮುಹೂರ್ತಕ್ಕೆ ಬನ್ನಿ ನಿಮಗೆ ತೋರಿಸ್ತೀವಿ ಮಧ್ಯಾಹ್ನ ಬರೋಕ್ಕೆ ಹೋಗ್ಬೇಡಿ ಮ ದೇವ್ರು ನಿದ್ದೆ ಮಾಡ್ತಾ ಇರ್ತಾನೆ ನಾವು ಮಲಗಿಸ್ಬಿಟ್ಟಿರ್ತೀವಿ ಮತ್ತೆ ಸಂಜೆ ಹಿಬ್ಬರಿಸ್ತೀವಲ್ಲ ಆ ಸಮಯದಲ್ಲಿ ಬನ್ನಿ ಮತ್ತೆ ನಿಮಗೆ ದರ್ಶನ ಮಾಡಿಸ್ತೀವಿ ಅಂತ ಹೇಳ್ತಾರಲ್ಲ ಆ ದೇವರಲ್ಲ ನಮ್ಮ ದೇವರು ಅಂಥ ದೇವರಲ್ಲ ಅವನೆಲ್ಲೂ ಒಂದು ಕಡೆ ಇರೋದಿಲ್ಲ ಅವನು ಊಟ ಮಾಡೋದಿಲ್ಲ ಅವನು ನಿದ್ದೆ ಮಾಡೋದಿಲ್ಲ ಮಾನವರ ಕೈನಲ್ಲಿ ಸ್ನಾನ ಮಾಡಿಸ್ಕೊಳ್ಳೋದಿಲ್ಲ ಮಾನವರ ಕೈನಲ್ಲಿ ಅವನು ಬೇಡಿ ತಿನ್ನೋವನಲ್ಲ ಅವನಿಗೆ ಸೀಮೆ ಇಲ್ಲ ಅಂದರೆ ಒಂದು ಬೌಂಡ್ರಿ ಇಲ್ಲ ಅಂತಹ ಆ ಚನ್ನಮಲ್ಲಿಕಾರ್ಜುನ ಗಂಡಂಗೆ ಇಲ್ಲಿ ಸಾಮಾನ್ಯವಾಗಿ ಏನು ಅಕ್ಕ ಮಹಾದೇವಿ ತಾಯಿ ಆ ಮಲ್ಲಿಕಾರ್ಜುನನನ್ನು ಆ ಶಿವನನ್ನು ಗಂಡ 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 ಅಂತ ಹೇಳ್ತಾರಲ್ಲ ಎಂಬುದಾಗಿ ಕೆಲವರಿಗೆ ಗೊಂದಲ ಆಗುತ್ತೆ ಇಲ್ಲಿ ಗಂಡ ಅಂದರೆ ನಾವು ಸಂಸಾರ ನಡೆಸಲು ನಾವು ತಾಳಿ ಕಟ್ಟಿಸ್ಕೊಳ್ಳುವಂತಹ ಗಂಡ ಅಂತ ಹೇಳ್ತೀವಲ್ಲ ಅದಲ್ಲ ಆ ಗಂಡನೇ ಬೇರೆ ಅವನು ಸಾಂಸಾರಿಕ ಜೀವನ ಮತ್ತು ದಾಂಪತ್ಯಕ್ಕೆ ಒಳಪಡುವಂಥವನು ಇಲ್ಲಿ ಅಕ್ಕ ಹೇಳ್ತಾ ಇರ್ತಕ್ಕಂಥದ್ದು ಗಂಡ ಅಂದರೆ ಒಡೆಯ ಒಡೆಯ ನನ್ನ ಒಡೆಯ ಈ ಶರೀರದ ಒಡೆಯ ಈ ಆತ್ಮದ ಒಡೆಯ ಈ ಪ್ರಾಣದ ಒಡೆಯ ನನ್ನ ಒಳಗಡೆ ಪ್ರಾಣ ಇದೆಯಲ್ಲ ಆ ಪ್ರಾಣದ ಒಡೆಯ ಈ ಭೂಲೋಕದ ಒಡೆಯ ಸೃಷ್ಟಿಯ ಒಡೆಯ ಬ್ರಹ್ಮಾಂಡದ ಒಡೆಯ ಈ ಚರಾಚರಾಚರ ವಸ್ತುಗಳ ಒಡೆಯ ನಾವು ಕಲ್ಪಿಸಿಕೊಳ್ಳುವ ಎಷ್ಟೇ ಲೋಕಗಳಿದ್ದಾವೆ ಅಂತ ನಾವು ಕಲ್ಪಿಸ್ಕೊಂಡ್ರೂ ಕೂಡ ಆ ಎಲ್ಲ ಆ ಕಲ್ಪನೆಗಳಿಗೂ ಕೂಡ ಕಲ್ಪನಾತೀತ ಒಡೆಯ ಅಂತಹ ಚಲುವನನ್ನು ಅಂತಹ ಒಡೆಯನನ್ನು ನನ್ನ ಒಡೆಯ ಅಂತ ಒಪ್ಕೊಳ್ತೇನೆ ಇವರು ಅಲ್ಲ ಯಾರು ಇವತ್ತಿದ್ದು ನಾಳೆ
ಸಾಯುವಂತಹ ಈ ಗಂಡಂದಿರಿದ್ದಾರಲ್ಲ, ಈ ಗಂಡು ಪ್ರಾಣಿ ಇದೆಯಲ್ಲ, ಈ ಗಂಡು ಪ್ರಾಣಿಯಲ್ಲ ನನಗೆ ಒಡೆಯ, ನನ್ನ ಒಡೆಯ ಆ ನಿರಾಕಾರ ಪರಮಾತ್ಮ. ಈ ಸಾವು ಕೇಡುಗಳಿಗೆ ಒಳಗಾಗುವಂತಹ ಈ ಗಂಡಂದಿರನ್ನು ತೆಗೆದುಕೊಂಡೋಗಿ ಒಲೆ ಒಳಗೆ ಬಿಸಾಕು ಹೋಗಿ ಅಂತ ಹೇಳಿಬಿಟ್ಟು ಅಕ್ಕ ಹೇಳ್ತಾ ಇದ್ದಾರೆ. ನಾವು ತಿಳ್ಕೊಳ್ಬೇಕು, ಈ ಮನುಷ್ಯ ದೇವರುಗಳನ್ನು ಪೂಜೆ ಮಾಡೋದನ್ನು ನಾವು ಬಿಡಬೇಕು. ಸಾವು ನೋವುಗಳಿಗೆ ಒಳಗಾದಂಥವರನ್ನು, ಹುಟ್ಟು ಸಾವುಗಳಿಗೆ ಒಳಗಾದಂಥವರನ್ನು ನಾವು ಪೂಜೆ ಮಾಡೋದನ್ನು ಬಿಡಬೇಕು ಅಂಥೇಳಿ ಅಕ್ಕ ಮಹಾದೇವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ಈ ಸ್ಪಷ್ಟೀಕರಣದ ಮಾತು ನಮ್ಮೆಲ್ಲರಿಗೂ ನಮ್ಮ ಎಲ್ಲ ಪ್ರಶ್ನೆಗಳಿಗೆ, ನಮ್ಮ ಎಲ್ಲ ತರ್ಕಗಳಿಗೆ ಉತ್ತರವನ್ನು ಕೊಡ್ತದೆ. ಹಾಗೆಯೇ ಷಣ್ಮುಖ ಸ್ವಾಮಿಗಳು, ಷಣ್ಮುಖ ಸ್ವಾಮಿಗಳು ಒಂದು ವಚನದಲ್ಲಿ ಹೇಳ್ತಾರೆ, ಹಾಗೆಯೇ ಸರ್ವಜ್ಞಮೂರ್ತಿಯೂ ಸಹ ಈ ನಿರಾಕಾರ ಪರಮಾತ್ಮ ಒಬ್ಬನೇ ಜಗತ್ತಿನ ಒಡೆಯ ಅನ್ನುವುದರ ಬಗ್ಗೆ ಸರ್ವಜ್ಞಮೂರ್ತಿಯು ಸಹ ಹೇಳ್ತಾರೆ. ಸರ್ವಜ್ಞ ಪ್ರಭು ಹೇಳ್ತಾರೆ, ತಿಟ್ಟಿಯೊಳು ತೆವದೊಳು ಹುಟ್ಟಿಹನೇ ಪರಶಿವನು, ಹುಟ್ಟು ಸಾವುಗಳು ಅವನಿಗಿಲ್ಲ. ಹುಟ್ಟಿಹನೇ ಪರಶಿವನು, ಹುಟ್ಟು ಸಾವುಗಳು ಅವನಿಗಿಲ್ಲ. ಜಗವನ್ನು ಬಿಟ್ಟಿಹನು ನೋಡ ಸರ್ವಜ್ಞ, ನಮ್ಮಂತೆ ಇವರಂತೆ ಯಾವುದೋ ತಾಯಿಯ ಗರ್ಭದಲ್ಲಿ ಅಥವಾ ಮನುಷ್ಯನ ಕಲ್ಪಿತ ಸೃಷ್ಟಿಯ ಕೈಯಿಂದ, ಮಣ್ಣಿಂದ ಮಾಡಿರಬಹುದು, ಮರದಿಂದ ಮಾಡಿರಬಹುದು, ಲೋಹಗಳಿಂದ ಮಾಡಿರಬಹುದು, ಅಥವಾ ಯಾವುದೋ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಅಂತ ಹೇಳಲಿಕ್ಕೆ ಸಾಧ್ಯನಾ? ಈ ಪರಶಿವನನ್ನು, ಈ ನಿರಾಕಾರ ಶಿವನನ್ನು ಈ ರೀತಿ ಹೇಳಲಿಕ್ಕೆ ಸಾಧ್ಯನಾ ಎಂಬುದಾಗಿ ಸರ್ವಜ್ಞಮೂರ್ತಿ ಹೇಳ್ತಾ ಇದ್ದಾರೆ. ಜೊತೆಗೆ ಹುಟ್ಟು ಸಾವುಗಳಿಗೂ ಅವನಿಗಿಲ್ಲ, ಹುಟ್ಟು ಸಾವುಗಳು ಅವನಿಗಿಲ್ಲ, ಅವನು ಜಗವನ್ನು ಬಿಟ್ಟಿಹನು ನೋಡ. ನಾವೇನು ಈ ಜಗತ್ತಲ್ಲಿ ಕಲ್ಪಿಸ್ಕೊಳ್ತೀವಿ, ಈ ಜಗತ್ತಿಗೆ ಕಲ್ಪಿತಲು ಸಾಧ್ಯವಾಗದಂತಹ ಕಲ್ಪನಾ ಲೋಲ, ಅವನನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಏನೇನು ತಿಳ್ಕೊಂಡಿದ್ದೀವೋ ಅದಕ್ಕೆಲ್ಲದಕ್ಕೂ ಮೀರಿದಂಥವನು ಆ ಪರಮಾತ್ಮ, ಮೀರಿದಂಥವನು ಆ ಪರಶಿವನು. ಅವನಿಗೆ ಅವನು ಈ ಜಗತ್ತನ್ನು, ಈ ಜಗತ್ತು ಒಳಪಡೋದೇ ಇಲ್ಲ, ನಮ್ಮ ಜಗತ್ತಿನ ಈ ಕಲ್ಪನೆಗೆ ಅವನು ಸಿಕ್ಕದಂಥವನು, ಸಿಗುವುದಿಲ್ಲ, ಸಾಧ್ಯ ಇಲ್ಲ ಎಂಬುದಾಗಿ ಸರ್ವಜ್ಞಮೂರ್ತಿಗಳು ಹೇಳ್ತಾರೆ. ಹಾಗೆಯೇ ಷಣ್ಮುಖ ಸ್ವಾಮಿಗಳು ಅವರ ವಚನದಲ್ಲಿ ಅಷ್ಟತನು ಮೂರ್ತಿಗಳು ದೇವರೆಂಬ ಭ್ರಷ್ಟ ಭವಿಗಳ ಮಾತ ಕೇಳಲಾಗದು. ಅದೇನು ಕಾರಣವೆಂದರೆ ಪೃಥ್ವಿ ದೇವರಾದೊಡೆ ಅಪ್ಪುವಿನ ಪ್ರಳಯದಲ್ಲಿ ಕರಗುವುದೇ. ಪ್ರಶ್ನೆ ಕೇಳ್ತಾರೆ, ಅಪ್ಪು ದೇವರಾದರೆ ಅಗ್ನಿಯ ಪ್ರಳಯದಲ್ಲಿ ಅರಿವು ಹೋಗುವುದೇ? ಅಗ್ನಿ ದೇವರಾದೊಡೆ ವಾಯುವಿನ ಪ್ರಳಯದಲ್ಲಿ ಆರಿ ಹೋಗುವುದೇ? ವಾಯುದೇವರಾದೊಡೆ ಆಕಾಶದಲ್ಲಿ ಪ್ರಳಯದಲ್ಲಿ ಲಯವಾಗುವುದೇ? ಆಕಾಶ ದೇವರಾದೊಡೆ ಆತ್ಮದಲ್ಲಿ ಅಡಗಿ ಹೋಗುವುದೇ? ಆತ್ಮದೇವರಾದೊಡೆ ದ್ವಂದ್ವ ಕರ್ಮಗಳನ್ನು, ಜನನ ಮರಣಗಳನ್ನು ಅದು ಗೆಲ್ಲಲು ಸಾಧ್ಯವೇ? ಚಂದ್ರ ಸೂರ್ಯರು ದೇವರಾದರೆ ಭವಬಂಧನದಲ್ಲಿ ಸಿಲುಕಿ ತೊಳಲಿ ಬಳಲುವರೆ? ಇದು ಕಾರಣ ಇಂತಿ ಅಷ್ಟತನಗಳೆರಡು ದೇವರೆಂಬರು, ಇದು ಸಾಧ್ಯವಿಲ್ಲ. ದೇವರ ದೇವ ಮಹಾದೇವ ಮಹಾಮಹಿಮ ಎನ್ನೊಡೆಯ ಅಖಂಡೇಶ್ವರನೊಬ್ಬನೇ ದೇವರಲ್ಲದೆ ಉಳಿದೆಲ್ಲವರು ಪುಸಿ ಎಂದೇ. ಉಳಿದಿದ್ದೆಲ್ಲವೂ ಕೂಡ ಸುಳ್ಳು.
ದೇವ ಮಹಾಮಹಿಮ ಎನ್ನೊಡೆಯ ಅಖಂಡೇಶ್ವರನಲ್ಲದೆ, ಅಂದರೆ ಆ ಪರಶಿವನಲ್ಲದೆ ಬೇರೆ ಯಾವ ದೇವರಲ್ಲ ಎಂಬುದಾಗಿ ಷಣ್ಮುಖ ಸ್ವಾಮಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಇಲ್ಲಿ ಅವರು ಒಂದೇ ಬಾರಿಗೆ ಈ ಪಂಚಭೂತಗಳನ್ನು ನಾವು ಏನು ದೇವರುಗಳಂತ ಹೇಳಿ ನಾವು ಪೂಜೆ ಮಾಡ್ತೀವಿ, ಆ ಎಲ್ಲ ಪಂಚಭೂತಗಳನ್ನು ನಿರ್ದಾಕ್ಷಿಣ್ಯವಾಗಿ ಒಂದೇ ವಾಕ್ಯದಲ್ಲಿ ನಿರಾಕರಿಸ್ಬಿಟ್ಟಿದ್ದಾರೆ. ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಇವು ಯಾವೂ ದೇವರುಗಳಲ್ಲ. ಅವರು ದೃಷ್ಟಾಂತವನ್ನು ಸಹ ಕೊಡ್ತಾ ಹೋಗ್ತಾರೆ. ಬೆಂಕಿ ದೇವರಾದರೆ, ನೀರು ನೀರು ಬಿದ್ದರೆ ಅದು ಹೊರಟೋಯ್ತಲ್ಲ, ಗಾಳಿ ದೇವರಾದರೆ ಬೆಂಕಿ ಹಾರೋಗುತ್ತಲ್ಲ ಜೋರಾಗಿ ಬೀಸಿದ್ರೆ. ಈ ರೀತಿ ಒಂದೊಂದಕ್ಕೆ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಒಂದೊಂದಕ್ಕೆ ಅವರು ವಿಚಾರವನ್ನು ಹತ್ತಿರಕ್ಕೆ ತಂದು ಹೇಳ್ತಾ ಇದ್ದಾರೆ, ಒಂದಕ್ಕೊಂದಕ್ಕೂ ವಿರೋಧವನ್ನು ಉಂಟು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಮ್ಯತೆ ಬರ್ತಾ ಇಲ್ಲ. ಬೆಂಕಿ ಮತ್ತು ನೀರು ಒಂದೇ ಕಡೆ ಇರಲಿಕ್ಕೆ ಸಾಧ್ಯನಾ? ಎರಡು ಒಂದು ಕಡೆ ಸೇರಲಿಕ್ಕೆ ಸಾಧ್ಯನಾ? ಗಾಳಿ ಮತ್ತು ಬೆಂಕಿ ಒಂದು ಕಡೆ ಸೇರಲಿಕ್ಕೆ ಸಾಧ್ಯನಾ? ಹೀಗಾಗಿ ಈ ಪಂಚಭೂತಗಳಂತ ಹೇಳಿ ಏನು ಪೂಜೆಯನ್ನು ಮಾಡ್ತಾ ಇದ್ದಾರೆ, ಇವು ಯಾವೂ ಸಹ ದೇವರುಗಳು ಅಲ್ಲ. ಈ ಭೂಮಿ, ನೀರು, ಗಾಳಿ, ಸಾಮಾನ್ಯವಾಗಿ ನಾವೆಲ್ಲರಿ ಭೂಮಿನ ಪೂಜೆ ಮಾಡ್ತೀವಿ. ಪ್ರತಿದಿನವೂ ಕೂಡ ಪ್ರತಿಯೊಬ್ಬರೂ ಕೂಡ ಭೂಮಿ ಪೂಜೆ ಮಾಡೇ ಮಾಡ್ತಾರೆ. ಯಾವುದೇ ಒಂದು ದೇವತಾ ಕಾರ್ಯಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಆ ನೀರನ್ನು ಗಂಗೆ ಪೂಜೆ ಅಂತ ಹೇಳಿ ಆ ನೀರನ್ನು ಸಹ ಪೂಜೆ ಮಾಡ್ತಾರೆ, ಗಾಳಿಯನ್ನು ಸಹ ಪೂಜೆ ಮಾಡ್ತಾರೆ, ಮತ್ತು ಬೆಂಕಿಯನ್ನು ಸಹ. ಬೆಂಕಿ ಅದೇ ಯಜ್ಞ ಯಾಗಾದಿಗಳಲ್ಲಿ ಬೆಂಕಿಯ ಮುಖಾಂತರ ಪರಮಾತ್ಮನಿಗೆ ನಾವು ಪರಿಮಳಯುಕ್ತವಾದ ಬೆಲೆ ಬಾಳುವಂತಹ ದ್ರವ್ಯಗಳನ್ನೆಲ್ಲವನ್ನೂ ಸಹ ದೇವರಿಗೆ ಸಮರ್ಪಣೆ ಮಾಡ್ತಾ ಮಾಡ್ತಾ ನಾವು ದೇವರನ್ನು ಒಲಿಸ್ಕೊಳ್ತೀವಿ. ಆ ದೇವರಿಗೆ ಒಂದಷ್ಟು ಆಹಾರ ಕೊಡ್ತಾ ಇದ್ದೀವಿ, ಲಂಚ ಕೊಡ್ತಾ ಇದ್ದೀವಿ. ಯಾವುದರ ಮುಖಾಂತರ? ಆ ಅಗ್ನಿಯ ಮುಖಾಂತರ. ಆ ಅಗ್ನಿಕೊಂಡದಲ್ಲಿ ಹಾಕಿ ಸುಡುವುದರ ಮುಖಾಂತರ ಅಗ್ನಿದೇವನಿಗೆ ಪೂಜೆ, ಅದಕ್ಕೊಂದು ಆಕಾರ. ಅಗ್ನಿದೇವನಿಗೆ ಪೂಜೆ ಮಾಡಿ ಆ ಅಗ್ನಿದೇವನಿಗೆ ಬೆಲೆ ಬಾಳುವಂತಹ ನಾವು ತಿನ್ನಲು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಬೆಲೆ ಬಾಳುವಂಥ ಅತ್ಯಂತ ಬೆಲೆ ಬಾಳುವಂತಹ ಆ ದ್ರಾಕ್ಷಿ, ಆ ಉತ್ತತ್ತಿ, ಬೇಕಾದಷ್ಟು ಪದಾರ್ಥಗಳು ಹಾಕ್ತಾರೆ, ಪಂಚಫಲಗಳು ಮತ್ತು ಒಳ್ಳೊಳ್ಳೆ ವಸ್ತ್ರಗಳು, ಬೆಲೆ ಬಾಳುವಂತಹ ರೇಷ್ಮೆ ಕಣ ವಸ್ತ್ರಗಳನ್ನು ಸಹ, ತುಪ್ಪ, ಅತ್ಯಂತ ಪವಿತ್ರವಾದಂತಹ ಬೆಲೆ ಬಾಳುವಂತಹ ತುಪ್ಪ, ಈ ಪದಾರ್ಥಗಳನ್ನು ಯಾರಾದರೂ ಹಸಿದ ಹೊಟ್ಟೆಗೆ ಕೊಟ್ಟು ಅವರ ಹಸಿದ ಹೊಟ್ಟೆಯನ್ನು ಶಮನ ಮಾಡಿದ್ರೆ ದೇವರಿಗೆ ತೃಪ್ತಿಯಾಗುತ್ತೆ. ಹಸಿದ ಹೊಟ್ಟೆಯಲ್ಲಿರ್ತಕ್ಕಂಥ ಆ ಬೆಂಕಿಯನ್ನು ಆರಿಸಿದ್ರೆ ಈ ಪದಾರ್ಥಗಳನ್ನು ಕೊಟ್ಟು ಪರಮಾತ್ಮನಿಗೆ ಮೆಚ್ಚುಗೆ ಆಗುತ್ತೆ. ಅದನ್ನು ಬಿಟ್ಟು ಈ ಬೆಂಕಿನೇ ದೇವರಂತ ಹೇಳಿ ಆ ಬೆಂಕಿಯನ್ನು ನಾವು ಪೂಜೆ ಮಾಡ್ತಾ ನಾವು ನಿಜವಾದಂತಹ ಪರಮಾತ್ಮನನ್ನು ನಾವು ಮರಿತಾ ಇದ್ದೀವಿ. ಹೀಗಾಗಿ ಇವು ಈ ಪಂಚಭೂತಗಳಲ್ಲೂ ಏನಿದ್ದಾವೆ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಇವೆಲ್ಲವೂ ಸಹ ಪರಮಾತ್ಮನು ಇಟ್ಟಿರತಕ್ಕಂಥ ವಸ್ತುಗಳು. ನಾವು ಪರಮಾತ್ಮನು ಇಟ್ಟಿರತಕ್ಕಂಥ ವಸ್ತುಗಳನ್ನೇ ನಾವು ಪೂಜೆ ಮಾಡಿದ್ರೆ ಈ ವಸ್ತುಗಳನ್ನು ಇಟ್ಟಿರತಕ್ಕಂಥ ಆ ಪರಮಾತ್ಮನನ್ನು ಯಾವಾಗ ನಾವು ತಿಳಿದುಕೊಳ್ಳೋದು ಎಂಬುದಾಗಿ ಷಣ್ಮುಖ ಸ್ವಾಮಿಗಳು ಅವರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ಪಂಚಭೂತಗಳ ಅಲ್ಲದೆ ಈ ನಮ್ಮಲ್ಲಿ ಆತ್ಮನೇ ದೇವರು ಅಂತ ಕರೀತಾರೆ.
ಆತ್ಮದೇವರಾದರೆ ಅದು ಸಹ ಶರೀರವನ್ನು ತಗೊಳ್ಳುತ್ತೆ ಆತ್ಮ. ಆ ಶರೀರ ಜನನ ಆಗುತ್ತೆ ಮತ್ತು ಮರಣವನ್ನು ಹೊಂದುತ್ತೆ. ಆ ಆತ್ಮವನ್ನು ಸಹ ನಾವು ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ. ಬೇಕಿದ್ದರೆ ಅದು ಒಂದು ದೇವರ ಅಂಶ ಅಥವಾ ಒಂದು ದೇವರ ತನ್ನ ನಿಯಂತ್ರಣದಲ್ಲಿ ನಡೆಸ್ತಾ ಇರತಕ್ಕಂಥ ಒಂದು ಶಕ್ತಿ, ಅದು ಆತ್ಮಶಕ್ತಿ, ಆತ್ಮ ಚೈತನ್ಯ ಅಂತ ನಾವು ಬೇಕಾದರೆ ಕರಿಬೋದು. ಇಲ್ಲಿ ಶರಣರು ಆತ್ಮವನ್ನು ಸಹ ದೇವರು ಅಂತ ಹೇಳಲಿಕ್ಕೆ ಅವರು ಒಪ್ತಾ ಇಲ್ಲ. ಕಾರಣ ಆ ಆತ್ಮನೂ ಸಹ ಈ ಶರೀರದಲ್ಲಿ ಸೇರಿಕೊಂಡು ಮರಣ ಮತ್ತು ಜನನವನ್ನು ಇದು ಹೊಂದುತ್ತೆ. ಆದ್ದರಿಂದ ಈ ಪಂಚಭೂತಗಳನ್ನು ಸಹ ದೇವರಲ್ಲ, ಈ ಆತ್ಮವು ಸಹ ದೇವರು ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸೂರ್ಯಚಂದ್ರರು ಇವು ಯಾವ ಕಾರಣಕ್ಕೂ ಕೂಡ ಸೂರ್ಯಚಂದ್ರರನ್ನು ಸಹ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ನಾವೊಂದು ಕತೆ ಕಟ್ಟಿ ಹೇಳ್ತೇವೆ, ಸೂರ್ಯನ ಇಂಥ ಒಬ್ಬ ಇದ್ದಂತೆ, ಚಂದ್ರ ಅಂತ ಒಬ್ಬ ಇದ್ದಂತೆ, ಅವನಿಗೆ ಅಂಥ ಕಷ್ಟ ಬಂತಂತೆ, ಇಂಥ ಕಷ್ಟ ಬಂತಂತೆ, ಅವನ ಹೆಂಡ್ತಿ ಹೀಗಂತೆ, ಇವನ ಹೆಂಡ್ತಿ ಹಾಗಂತೆ, ಅವ್ರ ಮಗ ಒಬ್ಬ ಇದ್ದಂತೆ, ಇವ್ರ ಮಗ ಒಬ್ಬ ಇದ್ದಂತೆ, ಅವನಿಗೆ ಇಂತಹ ಕಷ್ಟ ಬಂದುಬಿಡ್ತಂತೆ, ಅಂಥ ಕಷ್ಟ ಬಂದುಬಿಡ್ತಂತೆ, ಆಮೇಲೆ ಅವನು ಇಂಥ ಪೂಜೆ ಮಾಡಿದಂತೆ, ಅಂಥ ಪೂಜೆ ಮಾಡಿದಂತೆ, ಆವಾಗ ಅವ್ರಿಗೆಲ್ಲ ಕಷ್ಟ ಎಲ್ಲ ಪರಿಹಾರ ಆಗೋಯ್ತಂತೆ. ಈ ರೀತಿಯ ಕಟ್ಟು ಕಥೆಗಳಲ್ಲಿ ನಾವು ಸೂರ್ಯ ಚಂದ್ರರಿಗೂ ಸಹ ಒಂದು ದೇವತಾ ರೂಪವನ್ನು ಕೊಟ್ಟುಬಿಡ್ತೀವಿ. ಆ ಸೂರ್ಯ ಚಂದ್ರರೂ ಸಹ ಆ ಪರಮಾತ್ಮನು ಇಟ್ಟಿರ್ತಕ್ಕಂಥ ಒಂದು ಬೆಳಕಿನ ಶಕ್ತಿಯ ಮೂಲ, ಬೆಳಕಿನ ಮೂಲ ಅಂತ ಹೇಳಿಬಿಟ್ಟು ನಮ್ಮ ಶರಣರುಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಸೂರ್ಯಚಂದ್ರರು ಸಹ ದೇವರುಗಳು ಅಲ್ಲ ಎಂಬುದಾಗಿ ನಮ್ಮ ಷಣ್ಮುಖ ಸ್ವಾಮಿಗಳು ಅವರ ವಚನದಲ್ಲಿ ಹೇಳ್ತಾ ಕೊನೆ ಹೇಳ್ತಾರೆ. ದೇವರು ಯಾರಪ್ಪ ಅಂದರೆ, ದೇವರ ದೇವ ಮಹಾದೇವ ಮಹಾಮಹಿಮ ಎನ್ನೊಡೆಯ ಅಖಂಡೇಶ್ವರನೊಬ್ಬನೇ ದೇವನಲ್ಲದೆ ಉಳಿದೆಲ್ಲವೂ ಕೂಡ ಪುಸಿ ಎಂದ. ಆ ನಿರಾಕಾರ ಶಿವ ಏನಿದ್ದಾನೆ, ಆ ನಿರಾಕಾರ ಪರಮಾತ್ಮ ಏನಿದ್ದಾನೆ, ಯಾರು ಈ ಸೃಷ್ಟಿಯ ಮೂಲ ಒಡೆಯನಾಗಿದ್ದಾನೆ, ಅವನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುವ ಮಾತನ್ನು ಈ ವಚನದಲ್ಲಿ ಷಣ್ಮುಖ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ತಿಳಿದಿದ್ರೂ ಸಹ, ಗೊತ್ತಿದ್ರೂ ಸಹ, ಯಾವುದೋ ಒಂದು ಸಮುದಾಯ ಹೇಳುವಂತಹ ಮಾತಿಗೆ ಕಟ್ಟು ಬಿದ್ದು, ಒಂದು ಆಧ್ಯಾತ್ಮಿಕ ಪುಸ್ತಕ ಅಥವಾ ಒಂದು ಪಂಚಾಂಗ, ಯಾವುದೋ ಒಂದು ಶಾಸ್ತ್ರಗಳಿಂದ ಬಂದಂಥದ್ದಿರಬಹುದು, ಪುರಾಣಗಳಿಂದ ಬಂದಂಥದ್ದಿರಬಹುದು, ವೇದ ಉಪನಿಷತ್ತುಗಳಿಂದ ಬಂದಂತಹ ಪುಸ್ತಕವಿರಬಹುದು, ಅಥವಾ ಕಾಲ್ಪನಿಕ ವ್ಯಕ್ತಿಗಳು ಮಹರ್ಷಿಗಳು ಅನ್ನಿಸ್ಕೊಂಡು, ಮಹಾತ್ಮರು ಅನ್ನಿಸ್ಕೊಂಡು ಅವರು ಸ್ವಯಂ ಇಚ್ಛೆಯಿಂದ ಬರೆದಿರ್ತಕ್ಕಂಥ ಆ ಸ್ವಯಂ ಅಭಿಪ್ರಾಯಗಳಲ್ಲಿ ಮೂಡುವಂತಹ ಆ ದೇವರುಗಳನ್ನು ನಾವು ಪರೀಕ್ಷೆಯನ್ನೇ ಮಾಡದೆ, ಪರೀಕ್ಷೆಗೆ ಒಳಪಡಿಸದೆ, ನಮ್ಮ ಬುದ್ಧಿಗೆ ಒಂದಷ್ಟು ಕೆಲಸವನ್ನು ಕೊಡದೆ, ಕಣ್ಣು ಮುಚ್ಚಿಕೊಂಡು ನಾವು ಯಾರೋ ಸೃಷ್ಟಿ ಮಾಡಿಕೊಟ್ಟಂತಹ ದೇವರುಗಳನ್ನು ನಾವು ದೇವರು ಅಂತ ಪೂಜೆ ಮಾಡ್ತೀವಿ, ಅವರು ಬರೆದುಕೊಟ್ಟ ಶಾಸ್ತ್ರಗಳನ್ನು ನಾವು ಮನಸೋ ಇಚ್ಛೆ ನಾವು ಧಾರಣೆ ಮಾಡಿಕೊಳ್ತೀವಿ ಮತ್ತು ಆರಾಧನೆಯನ್ನು ಕೂಡ ನಾವು ಮಾಡ್ತೀವಿ. ಇವು ಯಾವೂ ಸಹ ಆಚರಣೆಗೆ ಯೋಗ್ಯವಾದಂತಹ ವಿಚಾರಗಳಲ್ಲ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಅಸತ್ಯಗಳು, ಸತ್ಯಕ್ಕೆ ದೂರವಾದಂತಹ ಅಸತ್ಯಗಳು. ಇವೆಲ್ಲವೂ ಆಚರಣೆಗಳು ಏನನ್ನು ತೋರಿಸ್ತದಪ್ಪ ಅಂತಂದರೆ, ನಮ್ಮ ಅಜ್ಞಾನವನ್ನು ತೋರಿಸ್ತದೆ, ನಮಗಿನ್ನ ಅರಿವು ಬಂದಿಲ್ಲ ಎನ್ನುವುದನ್ನು ತೋರಿಸುತ್ತೆ. ಈ ನಿರಾಕಾರ ಪರಮಾತ್ಮನ ವಿಚಾರವಾಗಿ ಮಾನವನ ಶರೀರವನ್ನು ಧರಿಸಿ ಬಂದರೂ ಸಹ ನಮಗೆ ಈ ಭೂಲೋಕದ ಒಡೆಯ, ಸೃಷ್ಟಿಯ ಒಡೆಯನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತಹ ಸೋಲನ್ನು ತಿಳಿಸ್ತಾ ಇದೆ. ನಾವು ಇನ್ನು ಮುಂದೆ ಆದರೂ
ಬಸವಾದಿ ಶರಣರ ತತ್ವ ವಿಚಾರಗಳನ್ನು ವಚನಗಳನ್ನು ನಾವು ಓದಬೇಕು. ವಿಜ್ಞಾನಕ್ಕೆ ಹತ್ತಿರವಾಗಿ ನಾವು ನಡ್ಕೊಳ್ಬೇಕು. ಪ್ರತಿಯೊಂದು ವಿಚಾರವನ್ನು ತರ್ಕಕ್ಕೆ ಒಳಪಡಿಸಬೇಕು. ನಮಗೂ ಸ್ವಲ್ಪ ಬುದ್ಧಿ ಇದೆ, ಆ ಬುದ್ಧಿಯನ್ನು ನಾವು ಉಪಯೋಗಿಸಬೇಕು. ಯಾವುದೋ ಒಂದು ವರ್ಗದ ಗುಲಾಮರಾಗಿ ನಾವು ಬದುಕಬಾರದು. ನಾವು ಎಷ್ಟರ ಮಟ್ಟಕ್ಕಿದ್ದೇವೆ ಅಂದರೆ, ನಮ್ಮ ಬೆವರು ನಮ್ಮ ಶ್ರಮದ ಪ್ರತಿಫಲವಾಗಿ ನಾವೊಂದು ಮನೆಯನ್ನು ನಿರ್ಮಾಣ ಮಾಡಿದ್ರೆ ಆ ಮನೆಯನ್ನು ಗೃಹಪ್ರವೇಶ ಮಾಡಲಿಕ್ಕೆ ನಾವು ಕೇಳಲಿಕ್ಕೆ ಆ ಪಂಚಾಂಗವನ್ನು ಹಿಡಿದುಕೊಂಡಿರತಕ್ಕಂಥ ಆ ಮಹಾತ್ಮನ ಹತ್ರ ಹೋಗ್ತೇವೆ. ಅವನು ನಮಗೆ ದಿನಾಂಕವನ್ನು ನಿಗದಿಪಡಿಸಿಕೊಡ್ತಾನೆ. ನಿನ್ನ ಹೆಸರು ಬಲದ ಮೇಲೆ, ನಿನ್ನ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೀನು ಇಂಥ ಸಮಯಕ್ಕೆ ನೀನು ಹೋಗಿ ಆ ಮನೆಯ ಒಳಗಡೆ ಸೇರಿಕೊಳ್ಬೇಕು ಅಂತ ಹೇಳ್ತಾನೆ. ಆ ಸೇರಿಕೊಳ್ಳುವಂತಹ ವ್ಯವಸ್ಥೆಗೆ, ಮಾಡುವಂತಹ ಪೂಜೆಗೆ ಬರುವಂತಹ ಖರ್ಚು ಎಷ್ಟು? ಇಷ್ಟು ಖರ್ಚನ್ನು ಮಾಡಿ ಯಾವ ಪೂಜೆಯನ್ನು ಸಹ ಬೇರೆ ಯಾವುದೇ ಮತ ಬಾಂಧವರು ಮಾಡ್ತಾ ಇಲ್ಲ, ನಮಗೆ ಮಾತ್ರ ಇಷ್ಟೊಂದು ಖರ್ಚು. ಒಂದೊಂದು ಪೂಜೆಗೂ ಕೂಡ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿಗಳು ಖರ್ಚು. ಅನ್ಯ ಮತೀಯರು ಏನೂ ಮಾಡೋದಿಲ್ಲ, ಹೋಗ್ತಾರೆ, ಎಲ್ಲರೂ ಸೇರಿಕೊಳ್ತಾರೆ, ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನಮಗೆ ಒಂದು ವಾಸ ಮಾಡಲಿಕ್ಕೆ ಈ ಮನೆಯನ್ನು ಕೊಟ್ಟಂತಹ ಪರಮಾತ್ಮನೇ, ನಾವು ನಿನಗೆ ಚಿರಋಣಿಗಳಾಗಿರುತ್ತೇವೆ, ನಮ್ಮ ಭಕ್ತಿಯನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ, ನಾವು ನಿನಗೆ ಕೃತಜ್ಞರಾಗಿರ್ತೇವೆ ಎಂಬುದಾಗಿ ಒಂದು ಪ್ರೇಯರ್ ಮಾಡ್ತಾರೆ. ಮನೆ ಒಳಗಡೆ ಹೋಗ್ತಾರೆ. ಅವರು ಬಂಧು ಬಾಂಧವರಿಗೆ ಒಂದು ಸಂತೋಷದ ಆ ಒಂದು ಕ್ಷಣವನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಒಂದು ಊಟ ಉಪಚಾರಗಳನ್ನು ಮಾಡ್ತಾರೆ. ಅಲ್ಲಿಗೆ ಆ ಒಂದು ಗೃಹಪ್ರವೇಶದ ಕಾರ್ಯಕ್ರಮಗಳು ಮುಕ್ತಾಯ ಆಗುತ್ತೆ. ಆದರೆ ಈ ಗೊಡ್ಡು ಸಂಪ್ರದಾಯ, ಸುಳ್ಳು ಮಂತ್ರಗಳು, ಈ ಅವೈಜ್ಞಾನಿಕ ಈ ಸಂಪ್ರದಾಯ, ಇವೆಲ್ಲವೂ ಈ ಕಟ್ಟುಪಾಡುಗಳು ಎಂದು ನಮಗೆ ಅವನ್ನೆಲ್ಲವನ್ನೂ ಸಹ ನಾವು ಮೀರಿ ನಡೀತೇವೋ ಅವತ್ತು ನಮಗೆ ಅರಿವು ಬಂದಿದೆ, ಅವತ್ತು ನಮಗೆ ಜ್ಞಾನೋದಯ ಆಗಿದೆ, ನಾವು ಪರಮಾತ್ಮನಿಗೆ ಹತ್ತಿರ ಹಾಕ್ತಾ ಇದ್ದೀವಿ ಅಂತ ನಾವು ತಿಳ್ಕೊಳ್ಳುವಂತಹ ಕಾಲ ನಮಗೆ ಬೇಗ ಬರಲಿ. ನಮಗೆಲ್ಲರಿಗೂ ಆ ಬಸವಾದಿ ಶರಣರ ಆ ಜ್ಞಾನದ ಅರಿವು ನಮ್ಮೆಲ್ಲರಿಗೆ ಆಗಲಿ, ಆಗುತ್ತೆ. ನಾವು ನೀವೆಲ್ಲರೂ ಬಸವ ಟಿ ವಿಯನ್ನು ನಿರಂತರವಾಗಿ ನೋಡುವಂತಹ ಕೆಲಸವನ್ನು ನಾವು ಮಾಡೋಣ ಹಾಗೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.